ಸಿದ್ದರಾಮಯ್ಯ ನಿಲ್ಲಿಸ್ತೀರಾ ಅಧಿಕಾರದಿಂದ? ಅವರ ಕಾಂಗ್ರೆಸ್ನ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ, ಜನರು ಬೇಸತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ. ನೀವು ರಾಜ್ಯಪಾಲರ ಮೂಲಕ ರಾಜಕೀಯ ಮಾಡ್ತಿದ್ರಿ ಅಂತ ಬಿಜೆಪಿ ಅವರು, ಯಾಕೆ ಹಿಂಗ್ ಮಾಡ್ತೀರಿ? ಬಿ ಎಸ್ ವೈಜಿಯವರು ವಿದ್ರು ಕೂಡ ಕೊಟ್ಟಿದ್ರು, ಅವಾಗ ರಾಜಕೀಯ ಕಾಂಗ್ರೆಸ್ ಅವ್ರು ಮಾಡಿದ್ರ. ಮೂಡಾಕ್ ಪ್ರಕರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕುಟುಂಬ ಭಾಗಿಯಾಗಿದೆ ಅಂತ ಪೇಪರ್ ದಾಖಲಾತಿಗಳು ಹೇಳ್ತಾ ಇದೆ. ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿ ಅವರು ಮಾಡಿರ್ತಕ್ಕಂಥ ಹಗರಣಗಳು ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅನ್ನೋ ತರ ಇದೆ. ಮೈಸೂರು ಚಲೋ ಪಾದಯಾತ್ರೆ, ಜೆ ಡಿ ಎಸ್ ಹಾಗೂ ಬಿಜೆಪಿ ನಾಯಕರು ಬಹಳ ಜೋಶಾಗಿ ಬೆಂಗಳೂರು ಏನು ಮೈಸೂರಿಗೆ ಹೋಗುವಂತ ಕೆಂಗೇರಿಯಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಕಾರ್ಯಕರ್ತರು ಸಾವಿರಾರು ಜನ ಸೇರಿದ್ದಾರೆ. ನನ್ನ ಜೊತೆ ಬಿಜೆಪಿ ಶಾಸಕರು ಬೀದರ್ ಸೌತ್ ಶೈಲೇಂದ್ರ ಬೆಲ್ದಾಳೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಚಿಕ್ಕಬಳ್ಳಾಪುರ ರಾಮಲಿಂಗಪ್ಪನವರು ಕೂಡ ಇದ್ದಾರೆ, ಬಿಜೆಪಿ ಕಾರ್ಯಕರ್ತ ಇದ್ದಾರೆ. ಪಾದಯಾತ್ರೆ ಮೈಸೂರಿಗೆ ಏನು ಸಮಾಚಾರ? ವರ್ಕೌಟ್ ಆಗುತ್ತೆ ಇವೆಲ್ಲ? ಸಿದ್ದರಾಮಯ್ಯವ್ರು ಇಳಿಸ್ತೀರಾ ಅಧಿಕಾರದಿಂದ? 100% ವರ್ಕೌಟ್ ಆಗುತ್ತೆ. ಎನ್ ಡಿ ಎ ಒಕ್ಕೂಟ ಏನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಈ ಕಡೆ ವೈ ವಿಜೇಂದ್ರಜಿಯವರ ಕುಮಾರಸ್ವಾಮಿಜಿಯವರ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕ ಪಾದಯಾತ್ರೆ ನಡೀತಾ ಇದೆ. ತಾವು ಕೂಡ ಸಾಕ್ಷಿಯಾಗಿದ್ರಿ. ಸಹಸ್ರಾರು 20,000 ಸಂಖ್ಯೆಗಿಂತ ಮೇಲ್ಪಟ್ಟು ಜನರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಅವರ ಕಾಂಗ್ರೆಸ್ನ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ನಿನ್ನೆ ಕೂಡ ಯಾದಗಿರಿದ ಪಿ ಎಸ್ ಐದ ಒಂದು ಉದಾಹರಣೆ, ಲಂಚಾವತಾರ ಎಲ್ಲಿವರೆಗೆ ಮುಟ್ಟಿದೆ ಅಂತ ಅಧಿಕಾರಿಗಳಿಗೆ ಕಿರುಕುಳ ಕೊಟ್ಟು ಅವರು ಹಾರ್ಟ್ ಅಟ್ಯಾಕ್ ಆಗೋ ಮುಖಾಂತರ ಪಾಪ ಸ್ವರ್ಗವಾಸ ಆಗಿದ್ದಾರೆ. ಅವ್ರ ಕುಟುಂಬದವರು ಕೂಡ ಅವ್ರ ಮೇಲೆ ಅಪಾದನೆ ಮಾಡಿದ್ದು ನೋಡ್ತಾ ಇದ್ರಿ. ಅಂದ್ರೆ ಭ್ರಷ್ಟಾಚಾರ ಯಾವ ಥರ ಆಗ್ತಾ ಇದೆ, ಜನರು ಬೇಸತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ. ಮೂಡ ಹಗರಣ ಆಗಲಿ ವಾಲ್ಮೀಕಿ ಹಗರಣ ಆಗಲಿ ಇವೆರಡೂ ಹಗರಣಗಳು ಮೊನ್ನೆ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಯಾವುದೋ ಒಂಥರ ಭಾಳ ಜಾಸ್ತಿ ಆದರಷ್ಟೇ ಅಂತ ರಾಜ್ಯಪಾಲರು ಸರ್ಕಾರ ವಿರುದ್ಧ ಚಾಟಿ ಬೀಸ್ತಾರೆ. ವರ್ಕೌಟ್ ಆಗುತ್ತೆ 100%. ಐತಿಹಾಸಿಕ ಪಾದಯಾತ್ರೆ ಇದೆ, ಇನ್ನೂ ಸ್ಟಾರ್ಟಿಂಗ್ ಇದೆ. ಮುಂದೆ ಭಾಳ ಜನರು ಸೇರಿ ಮೈಸೂರು ತಲುಪೋದ್ರ ವೇಳೆಗೆ 7 ದಿನ ಕಾಲಾವಕಾಶ ಇದೆ ಆ ನೋಟಿಸ್ಗೆ ಉತ್ತರ ಕೊಡೋಕೆ. ರಾಜ್ಯಪಾಲರ ಒಕ್ಕಣೆ ಹೆಂಗಿದೆ? ಮೇಲ್ನೋಟಕ್ಕೆ ದೂರುದಾರರು ಆರೋಪ ಏನಿದೆ ಅದು ಸತ್ಯಾಂಶ ಅಂತ ನನಗೆ ಅನಿಸ್ತಿದೆ. ಯಾಕೆ ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಾರದು ಅನ್ನೋದಾದರೆ ಇದಕ್ಕೆ ದಾಖಲೆ ಸಮೇತ ಉತ್ತರ ಕೊಡಿ ಅಂತ ರಾಜ್ಯಪಾಲರು ಕೇಳವ್ರೆ. ನೀವು ರಾಜ್ಯಪಾಲರ ಮೂಲಕ ರಾಜಕೀಯ ಮಾಡ್ತಿದ್ರಿ ಅಂತ ಬಿಜೆಪಿ ಅವರು, ಯಾಕೆ ಹಿಂಗೆ ಮಾಡ್ತೀರಿ? ಅಲ್ಲ, ಹಂಗೆ ಆರೋಪ ಇದೆ, ಕಾಂಗ್ರೆಸ್ ಅವರು ಆರೋಪ ಮಾಡ್ತವ್ರೆ. ಆಪಾದನೆ ಅದು ಸುಳ್ಳಿದೆ. ಇದಕ್ಕಿಂತ ಮೊದಲು ರಾಜ್ಯಪಾಲ ಇದ್ದಾಗ ಸನ್ಮಾನ್ಯ ಬಿ ಎಸ್ ವೈಜಿಯವರು ವಿದ್ರು ಕೂಡ ಕೊಟ್ಟಿದ್ರು, ಅವಾಗ ರಾಜಕೀಯ ಕಾಂಗ್ರೆಸ್ದವ್ರು ಮಾಡಿದ್ರ. ಹಾಂ, ಏನು ಸರ್ ರಾಜ್ಯಪಾಲರಿಗೆ ಕರೆಕ್ಟ್ ಅನಿಸ್ತದೆ? ಅವಾಗ ಇವನ್ ಯಡಿಯೂರಪ್ಪ ಸಾಹೇಬರು ತಪ್ಪು ಮಾಡಲಾದ್ರೂ ಕೂಡ ಅವ್ರಿಗೆ ಆಪಾದನೆ ಸ್ಥಾನದಲ್ಲಿ ಅವಾಗ ನೋಡಿದರು. ಕಾಂಗ್ರೆಸ್ ಸರ್ಕಾರ ಆಗಿನ ರಾಜ್ಯಪಾಲರು ದ್ರೋಹ ಬಗ್ದರು ಬಿ ಎಸ್ ವೈಜಿಯವ್ರ ವಿರುದ್ಧ. ಇದರ ರೆಡ್ ಹ್ಯಾಂಡಲ್ಲಿ ಮೂಡಾಕ್ ಪ್ರಕರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕುಟುಂಬ ಭಾಗಿಯಾಗಿದೆ ಅಂತ ಪೇಪರ್ ದಾಖಲಾತಿಗಳು ಹೇಳ್ತಾ ಇದೆ. ಅದಕ್ಕೆ ಇವನು ವಾಲ್ಮೀಕಿ ಹೇಗಂದ್ರೆ ಅಕೌಂಟ್ ತ್ರೂ ಟ್ರಾನ್ಸ್ಫರ್ ಆಗಿತ್ತು ನೋಡಿದ್ರಿ. ನಿಮ್ಮ ಮಾಧ್ಯಮ ಮುಖಾಂತರ ಇದು ಜಾಸ್ತಿ ಜನರಿಗೆ ಗೊತ್ತಾಗಿದೆ. ಮತ್ತೆ ಸಿದ್ದರಾಮಯ್ಯ ಜೈಲಿಗೆ ಹೋಗ್ತಾರ? ಇಷ್ಟು ಜಲ್ದಿ ನಾನು ಅದು ಹೇಳಲಾರೆ. ಏನು ಕಾನೂನಿದೆ, ಕಾನೂನಾತ್ಮಕ ಏನು ರಾಜ್ಯಪಾಲರಿದ್ದಾರೆ, ಏನೇನು ಮುಂದೆ ಏನಾಗ್ತ ನೋಡ್ಕೋತ ಹೋಗ್ಬೇಕಷ್ಟೇ. ರಾಮಲಿಂಗಪ್ಪರು ತಾವೇನು ಹೇಳ್ತೀರಿ? ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಯುವ ನಾಯಕರಾಗಿರ್ತಕ್ಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರ ಒಂದು ನೇತೃತ್ವ ಹಾಗೂ ನಮ್ಮ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೈಸೂರಿಗೆ ಚಲೋ ಒಂದು ಪಾದಯಾತ್ರೆ ಅತ್ಯಂತ ಯಶಸ್ವಿಯಿಂದ ಸುಮಾರು 20,000 ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಏನು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿ ಅವರು ಮಾಡಿರ್ತಕ್ಕಂಥ ಹಗರಣಗಳು ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅನ್ನೋ ಥರ ಇದೆ. ಅಂಗೈ ಹುಣ್ಣು ಕನ್ನಡಿ ನೆಸೆಸಿಟಿ ಇಲ್ಲ, ಅದು ಪೇಪರ್ಗಳು ಏನಿದೆ, ಡಾಕ್ಯುಮೆಂಟೇಷನ್ ಇದೆ, ವಿತ್ ಪ್ರೂಫ್ ಎಲ್ಲ ಕಾಣಿಸ್ತಾ ಇದೆ. ನೀವೊಬ್ಬ ರಾಜಕಾರಣಿಯೂ ಹೌದು, ಉದ್ಯಮಿಯೂ ಕೂಡ ಹೌದು, ಲ್ಯಾಂಡ್ ವಿಷಯದಲ್ಲಿ ಭಾಳ ಆಗುತ್ತೆ. ಒಂದು ಪೇಪರ್ ನೋಡಿ ಇಲ್ಲೇನು ಸಮಸ್ಯೆ ಐತೆ ಅಂತ ಹೇಳ್ಬಿಡ್ತೀರಿ, ರಿಯಲ್ ಆಗಿ ಹೇಳಿ ಕರೆಕ್ಟಾಗಿ ಏನಿದು ಅಂತ. 100% ಈ ಹಗರಣದಲ್ಲಿ ಅವ್ರು ಸಿಗಾಕೊಂತಾರೆ. 100% ಸತ್ಯಾಂಶ ಇದೆ. ಅದು ಹೇಳಿದ್ನಲ್ಲ ಅಂಗೈ ಉಣ್ಣು ಅಂತ ಹೇಳಿ ಪೇಪರ್ ಡಾಕ್ಯುಮೆಂಟ್ ಇದೆ. ಅದರಿಂದ 100 ನಾವು ಏನು ವಿಜಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ನಾವು ಈ ಪಾದಯಾತ್ರೆ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಈ ಹಗರಣದ ಸಂಪೂರ್ಣವಾಗಿ ಅವರು ತಗಲಾಕಂತಾರೆ ಅನ್ನೋದನ್ನು ನಾನು ಆತ್ಮವಿಶ್ವಾಸದಿಂದ ನಾನು ಹೇಳ್ತೀನಿ. ಇದು ಬಿಜೆಪಿ ರಾಜ್ಯಾಧ್ಯಕ್ಷರು ಸಾರಿ ಜಿಲ್ಲಾಧ್ಯಕ್ಷರು ಹೌದು, ರಾಮಲಿಂಗಪ್ಪರು ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು, ಹಾಗಾಗಿ ಡಾಕ್ಯುಮೆಂಟ್ ವಿಷಯ ಬಂದ ಪಕ್ಕ ಹೇಳ್ತೀನಿ ಅಂತ ಅದಕ್ಕೆ ಕೇಳಿದೆ. ಶೈಲೇಂದ್ರ ಬೆಲ್ದಾಳವರು ಹೇಳ್ತಿದ್ದಾರೆ ಅಂಗೈ ಉಣಿಗೆ ಕನ್ನಡಿ ಬೇಕನ್ನೋದು ಇವರಿಬ್ಬರು ಕೂಡ ವಾದ. ಖಂಡಿತವಾಗಿ ಈ ವಿಚಾರದಲ್ಲಿ ಅವತ್ತು ಯಡಿಯೂರಪ್ಪನವ್ರು ಮಾಡಿದಾಗ ರಾಜಕಾರಣ ಅಲ್ಲ ಅನ್ನೋದಾದ್ರೆ ಇದು ಕೂಡ ರಾಜಕಾರಣ ಅಲ್ಲ, ತನಿಖೆ ಫೇಸ್ ಮಾಡಲಿ ಅನ್ನೋದು ಇವರಿಬ್ಬರ ಅಭಿಪ್ರಾಯ. ತಾವೇನು ಹೇಳ್ತೀರಿ,
ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸಿಕ್ಬಿಡ್ತಾರಾ? ಆ ಮಟ್ಟಿಗಿನ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ರೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಅನುಮತಿಯನ್ನು ಕೊಡ್ತಾರಾ? ತಾವೇನು ಹೇಳ್ತೀರಿ, ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.